ಅರಿಯದ್ಯಾ ಕಂಗಡಿ ನಸಾರಿ ಕೇಳನೆ ನಿನ್ನ ಸಾರಿ ನಮುರಿಗಿಸ್ತು ತಕ್ಕೊಂಬಿಡುಮೆ. ನಾಚಿಗೆ ಹುಡುಗನಿಗೆ ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀನು ಇವತ್ತು ಎಲ್ಲಿಗೂ ಹೊರಟಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಲ್ಲಿಗೆ, ಏನು, ಏನು ವಿಷಯ ಅಂತ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಮೀನ್ಸ್ ನಾವಿವಾಗ ಧರ್ಮಸ್ಥಳದ ಗಂಗೋತ್ರಿ ಬಿಲ್ಡಿಂಗ್ಗೆ ರೀಚ್ ಆದ್ವಿ. ರೀಸನ್ ಏನಂತ ಹೇಳಿದ್ರೆ ನವರಾತ್ರಿ ಲೆಕ್ಕದ ಡ್ಯಾನ್ಸ್ ಪ್ರಾಕ್ಟೀಸ್ ಇತ್ತು. ಸೊ ಪ್ರಾಕ್ಟೀಸ್ ಹೇಗೆಲ್ಲ ಆಯಿತು ಅನ್ನೋದನ್ನೇ ಒಂದು ವ್ಲಾಗ್ ಮಾಡುವ ಅಂತ ಅಂದ್ಕೊಂಡೆ. ಬನ್ನಿ ಹಾಗಾದರೆ ವ್ಲಾಗ್ ಸ್ಟಾರ್ಟ್ ಮಾಡುವ. ಇಲ್ಲಿ ನೋಡಿ ಅಂತೆ, ಗಂಗೋತ್ರಿ ಬಿಲ್ಡಿಂಗ್ನ ಎಂಟ್ರೆನ್ಸಲ್ಲಿ ಲೆಫ್ಟ್ ಆ್ಯಂಡ್ ರೈಟ್ ಸೈಡಲ್ಲಿ ಒಂದು ಎರಡು ಸೈಡಲ್ಲಿ ಕೂಡ ಫಿಶ್ ಪೂಲ್ ಮಾಡಿದ್ದಾರೆ. ತುಂಬ ಕ್ಲೀನ್ ಉಂಟು ನೋಡಿ, ಅಲ್ಲಿ ಮೀನುಗಳು ಮೀನುಗಳು ಬರ್ತಾ ಉಂಟು. ಆ ಕಡೆ ಇನ್ನೊಂದು ಪೂಲ್ ಇದೆ, ಸಣ್ಣ ಪೂಲ್ ಥರ, ರೈಟ್ ಸೈಡಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಸಹ ಮೀನುಗಳುಂಟು, ಅದಷ್ಟು ದೊಡ್ಡ ದೊಡ್ಡ ಮೀನಿಲ್ಲ ಆ ಕಡೆ, ಎಲ್ಲ ಸ್ವಲ್ಪ ಸಣ್ಣ ಸಣ್ಣ ಮೀನುಗಳಿದೆ, ಕ್ಲೀನಿದೆ ಮಾತ್ರ. ನಾವು ಸೀತ ಒಳಗಡೆ ಹೋಗಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ವಿ. We'll be right back.
ನಮ್ಮ ಪಿಲಿಗಳಿಗೆ ಡ್ಯಾನ್ಸ್ ಮಾಡಿ ಮಾಡಿ ಸುಸ್ತಾಗಿದಂತೆ. ಬಾಯ್. ಅವು ಇಪ್ಪಡಿ ಅದು ತಂದಿಚ್ಚಾ? ಆಯ್ತಾಯ್ತಾಯ್ತು. ಹಾ, ಬೆಲ್ಲ ಹುಷಾರಾಗಿ ಕರ್ಕೊಂಡೋಗು. ಪ್ರಾಕ್ಟೀಸ್ ಎಲ್ಲ ಆಯಿತು, ಈಗ ಮನೆಗೆ ಹೊರಟಿದ್ದೇವೆ. ಬಿಡ್ತೇನೆ ಅಂತ ಹೇಳಿದೆ ನನ್ನ ತಮ್ಮ, ಹಾಗೆ ಅವನಿಗೆ ವೇಯ್ಟಿಂಗ್. ಅವನನ್ನ ಅಕ್ಕನನ್ನು ಬಿಡಲಿಕ್ಕೆ ಹೋಗಿದ್ದ, ಹಾಗೆ ಇವಾಗ ಬಂದ. ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಮನೆ ತನಕ. ಅಲ್ಲ ಸಾರಿ, ನೇತ್ರಾವತಿ ತನಕ ಬಿಡ್ತಾನೆ. ಅಲ್ಲಿಂದ ನಮ್ಮ ಗಾಡಿಯಲ್ಲಿ ಹೋಗೋದು, ನಾವು ನಮ್ಮ ಸ್ಕೂಟಿಯಲ್ಲಿ. ನನ್ನ ತಮ್ಮ ಪಾಪ, ನಂದು ತಮ್ಮನ ಗಾಡಿಲಿ ಪೆಟ್ರೋಲ್ ಖಾಲಿ ಆದದಂತೆ. ಅವನ ಫೋನ್ ಸಮೇತ ಸ್ವಚ್ಛವಾಗಿದೆ. ಪೆಟ್ರೋಲ್ ಬಂಕ್ ಹೋದಂತೆ ಅಲ್ಲಿ ಮತ್ತೆ ಫ್ಲ್ಯಾಶ್ ಆಯ್ತಂತೆ. ಪೇ ಮಾಡಲಿಕ್ಕೆ ಅಮೌಂಟ್ ಇಲ್ಲ, ಸ್ವಿಚ್ ಆಫ್ ಆಗಿದೆ ಅಂತ. ಈಗ ಸೀದಾ ಇಲ್ಲಿಗೆ ಬಂದ, ಇದ್ದ ಪೆಟ್ರೋಲನ್ನು ಇಟ್ಕೊಂಡು ಗಾಡಿ ಬಿಡ್ಕೊಂಡು ಇಲ್ಲಿ ಬಂದು ಈಗ ಕಾಯ್ತಾ ಇದ್ದಾನೆ. ಪ್ರದೀಪ ಸಾಕು, ನಿನ್ನ ಸುಂದರ ಅಲ್ಲ. ಒಳಗಡೆ ನೆಟ್ವರ್ಕ್ ಇಲ್ಲ, ರಂಜಿತ್ ಅಣ್ಣ ಇಲ್ಲ. ರಂಜಿತ್ ಅಣ್ಣ ಅವಳನ್ನು ಬಿಡ್ಲಿಕ್ಕೆ ಹೋದ್ರು. ತೇಜು ಇದ್ದಾನೆ, ಮತ್ತೆ ಮತ್ತೊಬ್ಬ ಯಾರೋ ಒಬ್ಬ. ನೆಟ್ವರ್ಕ್ ಇಲ್ಲ. ಹಾ, ಸುನಿಲ್ ಅಣ್ಣ ಇದ್ದಾನಲ್ಲ. ಸ್ವಲ್ಪ ಗ್ಲಾಸನ್ನೆಲ್ಲ ಕ್ಲೀನ್ ಮಾಡಬೇಕು, ಗೊತ್ತಾಯ್ತಾ? ಗ್ಲಾಸ್ ಕ್ಲೀನ್ ಇಲ್ಲ ನಿಂದು, ಕೊಟ್ಟು ಗ್ಲಾಸ್. ನಾಚಿಗೆ ಹುಡುಗನಿಗೆ ಮಾಡ್ತಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.